ಎಲ್ಲರಿಗೂ ನಮಸ್ಕಾರ ಕಾನಾ ಕಾಸ್ಟ್ಗೆ ತಮಗೆ ಹೃತ್ಪೂರ್ವಕ ಸ್ವಾಗತ ನಮ್ಮೊಂದಿಗೆ ಇವತ್ತು ಸಹಜ ಮಾರ್ಗದ ಅಭ್ಯಾಸಿಯಾದ ಶ್ರೀ ಎಂ ಬಿ ಪಾಟೀಲ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನೀವು ಸಹಜ ಮಾರ್ಗದ ಅಭ್ಯಾಸಿ ಯಾವತ್ತಾಗಿದ್ರಿ ಹಾಗೆ ನಿಮ್ಮ ಅನುಭವ ಏನಿತ್ತು ಅಂತ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಖಾನಾ ಕಾಸ್ಟಿನ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ನಮಸ್ಕಾರಗಳು ನಾನು ಕಳೆದ ಮೂವತ್ತೆರಡು ವರ್ಷ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದವನು ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಈಗ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದೇನೆ ಸುಮಾರಾಗಿ ನಾನು ಈ ಒಂದು ಸಹಜ ಮಾರ್ಗದ ಪ್ರಕ್ರಿಯೆಗೆ ಒಳಗಾಗಿದ್ದು ನನ್ನ ಸರ್ವಿಸಿನ ಫ್ಯಾಗ್ ಎಂಡಲ್ಲಿ ಕೊನೆಯ ಸಂದರ್ಭದಲ್ಲಿ ಬಹುಶಃ ಈ ಒಂದು ಸಹಜ ಮಾರ್ಗದ ಸಿಸ್ಟಮ್ಗೆ ನಾನು ಪರಿಚಿತನ ಅಂತ ಖಚಿತವಾಗಿ ನಾನೀಗ ಹೇಳಬಲ್ಲೆ ಇದು ಬಹಳ ಆಕಸ್ಮಿಕವಾದಂಥ ಒಂದು ಪ್ರವೇಶ ನನಗೆ ಸಿಕ್ತು ಅಂದರೆ ಈ ಥರದ ಸಹಜ ಮಾರ್ಗದ ಈ ಒಂದು ಕ್ರಮಕ್ಕೆ ನನ್ನ ಆಫೀಸಿನಲ್ಲಿ ನನ್ನ ಒಬ್ಬ ಫ್ರೆಂಡು ನಮ್ಮ ಅದು ವಿಶೇಷವಾಗಿ ಬಹಳ ವಿಶ್ವಾಸಿ ಒಬ್ಬ ಶರಣು ಅನ್ನುವಂಥ ಒಬ್ಬ ನಮ್ಮ ಸಿಬ್ಬಂದಿ ಅವರು ಈ ಸಹಜ ಮಾರ್ಗದ ಒಂದು ಪ್ರಕ್ರಿಯೆಯಲ್ಲಿದ್ದರು ಸ್ವಲ್ಪ ನಮಗೆ ಆಫೀಸಲ್ಲಿ ಟೆನ್ಷನ್ಗಳು ಇರ್ತವಲ್ಲ ಯೂಸ್ವಲ್ಲಾಗಿ ಹಾಗೆ ನಾನು ಒಂದು ಇನ್ಸ್ಟಿಟ್ಯೂಷನ್ ಹೆಡ್ ಆಗಿದ್ದೆ ಅವಾಗ ಅನೇಕ ಸಮಸ್ಯೆಗಳು ಬರ್ತಾ ಇದ್ವು ಆ ಥರದ ಸಮಸ್ಯೆಗಳು ಬಂದಾಗ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಇದ್ದೆ ಯಾಕಂದರೆ ಸುಮಾರು ಅರುವತ್ತು ಎಪ್ಪತ್ತೆಂಬತ್ತು ಜನ ನೌಕರದಾರರಿರುವಂಥ ಒಂದು ಮೀಡಿಯಾವನ್ನು ನಾನು ಮಾನಿಟರ್ ಮಾಡ್ತಾ ಇದ್ದೆ ಹಾಗಾಗಿ ಟೆನ್ಷನ್ಗಳು ಸಾಮಾನ್ಯವಾಗಿ ಇರ್ತವೆ ಮ್ಯಾನೇಜ್ಮೆಂಟಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಇದು ನನ್ನ ಸರ್ವಿಸಿನ ಫ್ಯಾಗ್ ಎಂಡಲ್ಲಿ ಯಾಕೋ ನನಗೆ ಸಮಸ್ಯೆಗಳು ಸಮಸ್ಯೆಗಳಲ್ಲಿ ವಿಶೇಷವಾದ ಸಮಸ್ಯೆಗಳು ಬಂದಾಗ ನಮ್ಮ ಡ್ರೈವರ್ ಒಂದು ಸಲ ಏನು ಮಾಡಿದ್ರೆ ಸರ್ ನೀವು ಯಾಕೋ ಭಾಳ ಡಿಸ್ಟರ್ಬ್ ಆಗಿರ ಇಲ್ಲೊಂದು ಜಗ ಇದೆ ಕಲಬುರಗಿಯಲ್ಲಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದು ಏನಪ್ಪ ಎಲ್ಲಿ ಏನು ಜಾಗ ಎಲ್ಲಿ ಹೋದರೂ ಹೀಗೆ ಇರ್ತದೆ ಮತ್ತೇನು ಇಲ್ಲ ನೀವು ಒಂದು ಸಲ ಬನ್ನಿ ಹಂಗೆ ಹಿಂಗೆ ಅಂತ ಗುಲ್ಬರ್ಗಾದ ರಾಮಚಂದ್ರ ಮಿಷನ್ ಆಶ್ರಮಕ್ಕೆ ಒಂದು ರವಿವಾರ ನನ್ನನ್ನು ಕರ್ಕೊಂಡು ಹೋದರು ಏನಿರ್ತದೋ ಏನೋ ಅಂದ್ಕೊಂಡು ಹಾಗೆ ಸುಮ್ಮನೆ ಹೋದೆ ಹೋಗಿ ನೋಡೋದ್ರಲ್ಲಿ ಸುಮಾರೊಂದು ಇನ್ನೂರು ಮುನ್ನೂರು ಜನ ಸ್ತಬ್ಧವಾಗಿ ಕೂತಾರೆ ನಲ್ವತ್ತು ನಲ್ವತ್ತೈದು ನಿಮಿಷ ಯಾವುದೇ ಸದ್ದು ಗದ್ದಲ ಇಲ್ಲದೆ ಆ ಧ್ಯಾನದ ಪ್ರಕ್ರಿಯೆಯಲ್ಲಿ ತೊಡಗಿದ್ರು ನನಗಿದು ಯಾವುದೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸುಮ್ಮನೆ ಹೋಗಿ ಕೂಡಿಸಿಬಿಟ್ರು ಹಾಗಾಗಿ ಅದಕ್ಕಿಂತ ಮುಂಚೆ ನನಗೊಂದ್ಸಲ ಅವರು ಅಲ್ಲಿ ಒಬ್ರು ಗಜೇಂದ್ರ ಸಿಂಗ್ ಅಂತ ಡಾಕ್ಟರ್ ಇದ್ದಾರೆ ಅವರು ಕೂಡ ಸಹಜ ಮಾರ್ಗದ ಅಭ್ಯಾಸಿಗಳು ಮೊದಲು ಅಲ್ಲಿ ಕರ್ಕೊಂಡು ಹೋಗಿದ್ರು ನನಗೆ ಅವರು ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟರು ಹೇಗೆ ಏನು ಅನ್ನೋದು ಮಾತಾಗ ಹೇಳಿ ಒಂದು ಲೈವ್ ಒನ್ ಟು ಒನ್ ಸಿಟ್ಟಿಂಗ್ ಕೊಟ್ಟರು ಅವ್ರ ಜೊತೆ ಒಂದು ಸಿಟ್ಟಿಂಗ್ ಅದು ಮುಗಿಸಿದೆ ಸೊ ನಿಮಗೆ ಸಿಟ್ಟಿಂಗ್ ತಗೊಂಡಾಗ ಅದರ ಅನುಭವ ಹೇಗಿತ್ತು ಮೇಲೆ ಆ ಸಿಟ್ಟಿಂಗೇ ನಿಮಗೆ ಈ ಸಹಜ ಮಾರ್ಗಕ್ಕೆ ಬರೋಕೆ ಒಂದು ಸೆಳೆತ ಆಯ್ತಾ ಹೇಗೆ ಅಂತ ಒಂದರ್ಥದಲ್ಲಿ ಎಸ್ ಅನ್ಬೇಕು ಯಾಕಂದ್ರೆ ನೋಡಿ ಒಂದು ಮಾಹಿತಿಯ ಮಾಧ್ಯಮಗಳಲ್ಲಿ ಇದ್ದವರಿಗೆ ಇಪ್ಪತ್ನಾಲ್ಕು ಗಂಟೆ ತಲೆಯಲ್ಲಿ ಏನೆಲ್ಲ ವಿಷಯಗಳು ಇರ್ತವೆ ಯಾಕಂದ್ರೆ ಒಂದು ಮಾಹಿತಿಯ ಕುಪ್ಪೆಗಳಿದ್ದಂಗೆ ನಾವು ಹಾಗಾಗಿ ಎಂಥ ಮನುಷ್ಯ ಎಲ್ಲೂ ಒಂದು ಕಡೆ ಒಂದ್ ನಲ್ವತ್ ನಲ್ವತ್ತೈದು ಮನುಷ್ಯ ಸುಮ್ಮನೆ ಇರೋದಂದ್ರೆ ಬಹಳ ದೊಡ್ಡ ಆಶ್ಚರ್ಯ ಆ ಸಿಟ್ಟಿಂಗ್ ಅಲ್ಲಿ ನನಗೆ ನನ್ನ ನನಗೆ ಅನುಭವ ಆಯ್ತು ಹೌದಲ್ಲ ಈ ಮೌನದಲ್ಲಿ ಏನೋ ಒಂದಿದೆ ಅನ್ನೋ ಒಂದು ಅನುಭವ ಆಯ್ತು ಬಹುಶಃ ಸಿಟ್ಟಿಂಗ್ಗಳು ಅವ್ರ ಜೊತೆಗೆ ಏನೊಂದು ಸಿಟಿಂಗ್ ಅದು ಆ ಸಿಟ್ಟಿಂಗ್ಗಳ ನಂತರ ನನಗೆ ಈ ಒಂದು ಮೆಡಿಟೇಷನ್ ಧ್ಯಾನದ ಪ್ರಕ್ರಿಯೆಗೆ ಒಂದು ಸ್ವಲ್ಪ ಒಂದು ಸೆಳೆತ ಎಲ್ಲೋ ಒಂದ್ ಕಡೆ ಸಿಕ್ತು ಅಂತ ಹೇಳ್ಬೋದು ನಾನು ನಿಮ್ಮನ್ನ ಬಹಳ ಹತ್ತಿರದಿಂದ ನೋಡಿದವಳು ಬಹುಶಃ ನಿಮ್ಮ ನೇಚರ್ ಆಗಿತ್ತು ಸ್ವಲ್ಪ ಮೌನಿ ನೀವು ಸ್ವಲ್ಪ ಸ್ವಲ್ಪರ ಮಟ್ಟಿಗೆ ಮೌನಿ ಕೂಡ ಆ ನೇಚರ್ ನಿಮಗೆ ಆ ಕ್ಯಾರೆಕ್ಟರಿಸ್ಟಿಕ್ ಏನಾದರೂ ನಿಮಗೆ ಈ ಧ್ಯಾನದಲ್ಲಿ ಹೆಲ್ಪ್ ಆಯ್ತಾ ಅಥವಾ ಬೇರೆ ನಮ್ಮಂಥವ್ರು ತುಂಬ ಮಾತನಾಡುವವರಾಗಲಿ ಅಥವಾ ಸ್ವಲ್ಪ ಯುನೋ ಡಿಸ್ಟರ್ಬ್ಡ್ ಆಗಿರೋರಾಗಲಿ ಈ ಥರದವ್ರಿಗೂ ಕೂಡ ಧ್ಯಾನ ಒಳ್ಳೆಯದಾ ಅಥವಾ ಮೌನಿ ಆಗಿರೋರಿಗೆ ಮಾತ್ರ ಅದು ಸೆಳೆತಕ್ಕೆ ಬೇಗ ಸಿಗುತ್ತಾ ಹೇಗೆ ಅಂತ ಖಂಡಿತ ಭಾಳ ಒಳ್ಳೆಯ ಅಬ್ಸರ್ವೇಷನ್ ಇದು ನಾನು ಮೂಲತಃ ಮೌನಿ ಅಂದರೆ ಪ್ರಸಂಗ ಬಂದಾಗ ಮಾತ್ರ ಮಾತಾಡುವನು ಅನ್ಯಥಾ ಮಾತಾಡ್ಲಿಕ್ಕೆ ಸುಮ್ಮನೆ ಆ ಥರದ ಇದಕ್ಕೆ ಹೋಗುವವನಲ್ಲ ಹಾಗಾಗಿ ನನಗೇನು ನನಗೇನಸ್ತು ಅಂತಂದ್ರೆ ನನ್ನಲ್ಲಿ ಎಲ್ಲೋ ಒಂದು ಕಡೆ ಒಂದು ಈ ಅಧ್ಯಾತ್ಮದ ಬಗ್ಗೆ ಸೆಳೆತೆಗಳಿದ್ದು ಯಾಕಂದ್ರೆ ನಮ್ಮ ಇಡೀ ಕುಟುಂಬದಲ್ಲಿಯೂ ಕೂಡ ಆ ತರ ಒಂದು ಪರಂಪರೆ ನಮ್ಮಲ್ಲಿ ಇತ್ತು ಹಾಗಾಗಿ ಬಹಳಷ್ಟು ಜನಕ್ಕೆ ಅಧ್ಯಾತ್ಮ ಅಂದರೆ ಅದು ಬರೀ ಮುಪ್ಪಿನ ಕಾಲಕ್ಕೆ ಬೇಕಾಗುವಂಥದ್ದು ಅಂತ ಅನ್ಕೊಂಡ್ರು ಹಂಗಿರ್ಲಿಲ್ಲ ನಮ್ಮಲ್ಲಿ ಬಾಲ್ಯದಿಂದಲೂ ಕೂಡ ನಮ್ಮಲ್ಲಿ ಸ್ವಲ್ಪ ಸೆಳೆತಗಳಿದ್ದು ನಮ್ಮ ತಂದೆಯವರು ನಮ್ಮ ಕಾಕವರು ನಮ್ಮ ಅಂಕಲ್ ಇದ್ದರು ಅವರು ಕೂಡ ಅಧ್ಯಾತ್ಮ ಜೀವಿಯಾಗಿದ್ದರು ಹಾಗಾಗಿ ಇಡೀ ಮನೆಗೆ ಒಂದು ಅಧ್ಯಾತ್ಮದ ಪರಂಪರೆ ನಮ್ಮಲ್ಲಿ ಅವರು ಕೊಟ್ಟಿದ್ದರು ಅದು ಬಹುಶಃ ಎಲ್ಲೋ ಒಂದು ಕಡೆ ನಮಗೆ ಒಳಗಡೆ ಇತ್ತು ಆದರೂ ಕೂಡ ಕೆಲಸದ ಒತ್ತಡಗಳಲ್ಲಿ ಕೆಲವೊಮ್ಮೆ ನಾವು ಡಿಸ್ಟರ್ಬ್ ಆಗ್ತಾ ಇದ್ದೀವಿ ನನಗನ್ನಿಸ್ತದೆ ನೀವು ಕೇಳಿದ ಹಾಗೆ ಎಲ್ಲೋ ಒಂದು ಕಡೆ ಅದು ಆ ಆ ಒಂದು ಬ್ಯಾಕ್ಗ್ರೌಂಡ್ ಏನಿತ್ತು ನನಗೆ ಅದು ಕೂಡ ಬಹುಶಃ ಸಹಜ ಮಾರ್ಗಕ್ಕೆ ಈ ಥರದ ಧ್ಯಾನ ಪ್ರಕ್ರಿಯೆಗೆ ಎಳೀತು ಅಂತ ನಾನು ನೀವು ಎಷ್ಟು ವರ್ಷದಿಂದ ಇದರಲ್ಲಿ ತೊಡಗಿಸ್ಕೊಂಡಿದ್ದೀರಾ ಬಹುಶಃ ಇಲ್ಲಿ ವರ್ಷಗಳನ್ನ ಎಣಿಸೋದಕ್ಕಿಂತ ಎಷ್ಟು ಗಟ್ಟಿಯಾಗಿ ಮಾಡಿದೀವಿ ಅನ್ನೋದು ಬಹಳ ಮಹತ್ವ ತುಂಬಾ ಒಳ್ಳೇದು ಹಾರ್ಟ್ಫುಲ್ನೆಸ್ ಅಲ್ಲಿ ಅದು ಬಹಳ ಮಹತ್ವ ನಿಮ್ಗೆ ಹಸಿವಾದ್ರೆ ನೀವು ಉಣ್ಬೇಕಷ್ಟೇ ನಿಮಗ ಏನಾದರೂ ಶಾಂತಿ ಬೇಕು ಅಂದ್ರೆ ನೀವು ಧ್ಯಾನ ಮಾಡಬೇಕು ಒಂಥರ ಏನೋ ಅನ್ನಿಸ್ತು ಅಂದ್ರೆ ನೀವು ಸ್ವತಃ ದುಡಿಬೇಕು ಸುಮ್ಮನೆ ಯಾರೋ ಏನೋ ಒಂದು ಹೇಳುವಂತಹ ಮಾತು ಕ್ರಿಯೆ ಇದಲ್ಲ ಹಾಗಾಗಿ ನೀವು ಎಷ್ಟು ಅದರಲ್ಲಿ ದುಡಿತೀರಾ ನಿಮ್ಮ ನಿಮಗೆ ಒಂಥರದ ಒಂದು ಅರಿವು ಆಗ್ತಾ ಹೋಗ್ತದೆ ಇನ್ನರಲ್ಲಿ ಒಂದು ಒಂಥರದ್ದು ಏನೋ ಒಂದು ರಿಸೌಂಡ್ ಆಗ್ತಾ ಹೋಗ್ತದೆ ಹಾಗಾಗಿ ಆ ಇಡೀ ಪ್ರ ಬರೀ ಧ್ಯಾನ ಅಷ್ಟೇ ಅಲ್ಲ ಅದರ ಜೊತೆಗೆ ಅದ್ರ ಜೊತೆಗೆ ಇರತಕ್ಕಂಥ ಲಿಟ್ರೇಚರ್ ಏನಿದೆ ಬಾಬುಜಿಯವ್ರ ಲಿಟ್ರೇಚರ್ ಆಗಲಿ ಲಾಲಾಜಿಯವ್ರ ಲಿಟ್ರೇಚರ್ ಆಗಲಿ ಆ ಇಡೀ ಪರಂಪರೆಯ ಒಂದು ಸಾಹಿತ್ಯ ಏನಿದೆ ಅದನ್ನೆಲ್ಲೇ ಒಂದು ಕಡೆ ಮನನ ಮಾಡ್ಕೊಂತ ನೀವು ಬಹುಶಃ ಈ ಪ್ರಕ್ರಿಯೆಯಲ್ಲಿ ಬಿದ್ದರೆ ಬಹಳಷ್ಟು ಇದರಲ್ಲಿ ಅನುಕೂಲ ಇದೆ ಅಂತ ನನಗನಿಸ್ತದೆ ಹಾಗಾಗಿ ಅದು ನನಗೆ ಬಹಳಷ್ಟು ಸಹಾಯಕಾರಿ ಆಯಿತು ಅನ್ನೋದು ಕೂಡ ನಾನು ಹೇಳಬಲ್ಲೆ ನಿಮ್ಮ ಕುಟುಂಬದಲ್ಲಿ ನೀವು ಮಾತ್ರ ಸಹಜ ಮಾರ್ಗವನ್ನು ಫಾಲೋ ಮಾಡ್ತೀರಾ ಅಥವಾ ನಿಮ್ಮ ಹೆಂಡ್ತಿನೋ ಮಕ್ಕಳು ಯಾರಾದರೂ ಫಾಲೋ ಮಾಡಿ ಮೊದಲಿಗೆ ನಾನು ಹೇಳಿದಂಗೆ ನಾನು ಡಿಸ್ಟರ್ಬ್ ಆದಾಗ ನಾನು ಒಬ್ಬನೇ ಹೋಗಿ ನನ್ನ ಜೊತೆಗೆ ಯಾವಾಗಲೂ ನನ್ನ ಕ್ರಿಯೆಗಳಲ್ಲಿ ನನ್ನ ಶ್ರೀಮತಿ ಆಗಿದ್ದಿರ್ತಾಳೆ ಮತ್ತು ಈ ಥರದ ಕ್ರಿಯೆಗಳಿಗೆ ಅವಳು ನನಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿರ್ತಾಳೆ ನಾನೇ ಎಲ್ಲೋ ಒಂದು ಕಡೆ ಏನೋದು ಬೇಡ ಹಾಂಗಿಂಗ್ ಅಂತಿರ್ತೀನಿ ಬಟ್ ಅವಳು ಸ್ಫೂರ್ತಿ ಕೊಡ್ತಿರ್ತಾಳೆ ಹಾಗಾಗಿ ನಾವಿಬ್ಬರೂ ಮೊದಲು ಈ ಪ್ರಕ್ರಿಯೆಯಲ್ಲಿ ಒಳಗೆ ಸೇರಿದೀವಿ ನಾವು ನಂತರ ಕುಟುಂಬದ ಅನೇಕರನ್ನು ಕೂಡ ಅವಾಗವಾಗ ಸಮಯ ಸಿಕ್ಕಾಗ ಅವರನ್ನು ಕೂಡ ಆಶ್ರಮಕ್ಕೆ ಕರ್ಕೊಂಡು ಬಂದು ಇಡೀ ವ್ಯವಸ್ಥೆ ಹೇಗಿದೆ ಏನು ಹೌದಲ್ಲ ನಾವೆಲ್ಲ ಎಷ್ಟು ಡಿಸ್ಟರ್ಬ್ ಆಗಿದ್ದೀವಲ್ಲ ಯಾಕೊಂದು ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಮೌನಿಯಾಗಿದ್ದರೆ ಎಷ್ಟು ಒಳ್ಳೆಯದಲ್ಲ ಅನ್ನುವ ಪರಿಕಲ್ಪನೆಗಳು ಬರೀ ಪರಿ ಪರಿಕಲ್ಪನೆಗಳಲ್ಲ ಅದನ್ನು ಸ್ವತಃ ಅದನ್ನು ಬದುಕಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಅನುಭವಗಳು ನಮಗೆ ಆಗ್ತಾ ಹೋದವಲ್ಲ ಅದು ನನ್ನ ಜೊತೆಗೆ ಎಷ್ಟು ಜನ ಬಂದರೂ ಎಲ್ಲರಿಗೂ ಹಾಗೆ ಅನಿಸ್ತು ಮೊದಲು ಮೊದಲು ಅನ್ಸಲ್ಲ ಏನು ಕಣ್ಮುಚ್ಕೊಂಡು ಯಾಕೆ ಕೂಡಬೇಕು ಬಹಳಷ್ಟು ಜನ ಹಂಗೆ ಅಂತಾರೆ ಅದರಲ್ಲಿ ಆದರೆ ಆ ನಂತರ ಏನೊಂದು ಕ್ರಿಯೆ ಪ್ರಾರಂಭ ಆಗ್ತದಲ್ಲ ಅದು ಎಲ್ಲೋ ಒಂದು ಕಡೆ ನಿಮ್ಮನ್ನ ಒಂದು ಸಂತೃಪ್ತ ಬದುಕಿಗೆ ಒಯ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನುಭವ ಮತ್ತೆ ನಾನು ಎಷ್ಟು ಜನರಿಗೆ ಇದನ್ನ ಈ ಒಂದು ವಿಷಯದ ಕುರಿತಾಗಿ ನಾನು ಜೊತೆ ಕರ್ಕೊಂಡ್ ಬಂದಿನಿ ಎಲ್ಲರ ಅನುಭವ ಕೂಡ ಹಾಗೆ ಹಾಗಾಗಿ ನಮ್ಮ ಇಡೀ ಕುಟುಂಬದಲ್ಲಿ ನಾವು ಒಂದು ಸ್ವಲ್ಪ ಕೌನ್ಸಿಲಿಂಗು ಮಾಡ್ತಾ ಇರ್ತೀವಿ ಅವಾಗ ಅವಾಗ ಯಾರಾದರೂ ಡಿಸ್ಟರ್ಬ್ ಆಗಿದ್ರೆ ಅದೆಲ್ಲ ಆ ಕೌನ್ಸಿಲಿಂಗ್ ಜೊತೆಗೆ ಈ ಧ್ಯಾನ ಪ್ರಕ್ರಿಯೆಯು ಕೂಡ ನಮಗೆ ಬಹಳ ದೊಡ್ಡ ಸಹಾಯಕಾರಿ ಆಯಿತು ಅಂತ ನಾನು ಅದನ್ನು ಬಹಳ ವಿಶ್ವಾಸದಿಂದ ಇವತ್ತು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ನಾವು ಇಡೀ ಕುಟುಂಬವನ್ನೇ ಈ ಒಂದು ಕ್ರಿಯೆಯಲ್ಲಿ ಅವರನ್ನು ತೊಡಗಿಸ್ತಾ ಇದ್ದೀವಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಾ ನಾನು ಕೂಡ ಒಂದೇ ಕುಟುಂಬದವಳಾಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜ್ಞಾನ ನನಗೂ ಇದೆ ಹೋದ ವರ್ಷ ನಮ್ಮ ಕುಟುಂಬದಲ್ಲಿ ಫಾಲೋ ಮಾಡ್ತಾ ಇರೋದು ಬೇಸಿಗೆ ಶಿಬಿರ ಅಂತ ಈ ಶಿಬಿರದಲ್ಲಿ ಸುಮಾರು ನೂರು ನೂರ ಐವತ್ತು ಜನರು ನಮ್ಮದೇ ಕುಟುಂಬದವರವರನ್ನು ಎಲ್ಲರನ್ನು ಒಂದೇ ಕಡೆ ಒಟ್ಗೂಡಿಸಿ ಅದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಅದರಲ್ಲಿ ನೀವು ಧ್ಯಾನ ತಗೊಳ್ಬಹುದು ಸ್ಪೋರ್ಟ್ಸ್ ತಗೊಳ್ಬಹುದು ಅಥವಾ ಜೀವನ ಕಲೆ ಕಲಿಯೋದಾಗ್ಬೋದು ಈ ಥರದ್ದು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನೀವು ಹಮ್ಮಿಕೊಂಡಿದ್ರಿ ಈ ವರ್ಷ ನೀವು ಮಾಡಿರುವುದು ಬೇರೆ ಬಹಳ ವಿಶೇಷವಾದದ್ದು ಎಂದರೆ ನೀವು ಎಲ್ಲರನ್ನು ಕಾನಾಕೆ ಕರ್ಕೊಂಡು ಬಂದಿದ್ದೀರಾ ಸೊ ಎಷ್ಟು ಜನರನ್ನು ಕರ್ಕೊಂಡು ಬಂದಿದ್ದೀರಾ ಏಕೆ ಕರ್ಕೊಂಡು ಬಂದಿದ್ದೀರಾ ನಿಮ್ಮ ಇಂಟೆನ್ಷನ್ ಏನಿತ್ತು ಅದರ ಹಿಂದಿನ ಪ್ರೋತ್ಸಾಹ ಏನಿತ್ತು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಗೊತ್ತಿದಂಗೆ ನಾವು ಇದು ಪ್ರತಿ ಬೇಸಿಗೆಯಲ್ಲಿ ನಾವು ಒಂದು ಪಾಟೀಲ್ ಪರಿವಾರದ ಒಂದು ಬೇಸಿಗೆ ಶಿಬಿರ ಅಂತ ಮಾಡ್ತೀವಿ ಹೋದ್ ಸಲ ಈ ಶಿಬಿರ ನಾವು ಮಾಡಿದಿವಿ ಅದನ್ನ ನಮ್ಮ ನೇಟಿವ್ ನಮ್ಮ ಊರುಗಳಲ್ಲೇ ಮಾಡ್ತೀವಿ ಹೆಚ್ಚಾಗಿ ಮಾಡ್ತೀವಿ ಇಡೀ ಕುಟುಂಬದ ಸದಸ್ಯರೇನಿದ್ದಾರೆ ನಮ್ದು ಬಹಳ ದೊಡ್ಡ ಕುಟುಂಬ ಬಹಳ ಭಾಳ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಸಲ ನಾವು ಈ ಶಿಬಿರ ಮಾಡಿದಾಗ ಸುಮಾರು ನೂರ ಹದಿನೆಂಟು ಜನ ನಾವು ಮೆಂಬರ್ಸ್ಗಳು ಇಲ್ಲಿ ಸೇರಿದ್ವಿ ನಿಮ್ಗೆ ಗೊತ್ತಿದ್ದಂಗೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಹುಡುಗರೆಲ್ಲ ಕಡೆ ಸ್ಪ್ರೆಡ್ ಆಗಿ ಹೋಗಿದ್ದಾರೆ ನೌಕರಿ ಮಾಡ್ತಾರೆ ಎಲ್ಲೆಲ್ಲ ಜಾಬ್ಗಳಲ್ಲಿದ್ದಾರೆ ಅಂತ ನಾವೆಲ್ಲರೂ ವರ್ಷಕ್ಕೆ ಸಮರಲ್ಲಿ ಒಂದು ಕಡೆ ಸೇರ್ತೀವಿ ಆ ಸೇರೋದ್ರ ಉದ್ದೇಶ ಏನಂದರೆ ನಮ್ಮ ಫ್ಯಾಮಿಲಿ ಬಾಂಡೇಜ್ ಏನಿದೆ ಸಂಬಂಧಗಳೇನಿವೆ ಅವುಗಳನ್ನು ಭದ್ರವಾಗಿ ಇಟ್ಕೊಂಡು ಹೋಗಲಿಕ್ಕೆ ಒಂದು ಎರಡು ದಿವಸ ಮೂರು ದಿವಸದ ಈ ಕ್ಯಾಂಪು ಇದು ನಮಗೆ ಸಹಾಯ ಆಗಲಿ ಅಂತ ನಿಮ್ಗೆ ಗೊತ್ತಿದ್ದಂಗೆ ಬಹುಶಃ ಆಧುನಿಕತೆಯಲ್ಲಿ ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ ದುಡ್ಡಿದೆ ಇದೆ ಸಂಪತ್ತಿದೆ ಏನೆಲ್ಲ ಜಾಯ್ ಮಾಡ್ತೀವಿ ಎಲ್ಲೆಲ್ಲ ಇದೆ ಆದರೆ ನಮ್ಮ ಸಂಬಂಧಗಳಿಗೆ ಏನಾಗ್ತಾ ಇವೆ ನಮ್ಮ ಇಡೀ ಬದುಕು ಏನಾಗ್ತಾ ಇದೆ ಅನ್ನುವ ಕುರಿತಾಗಿ ನಾವೆಲ್ಲರೂ ಸೇರಿ ಒಕ್ಕಟ್ಟಾಗಿ ಇಲ್ಲೇ ಒಂದು ಕಡೆ ಮಾತಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ನಾವು ಬಳಸ್ತೀವಿ ಸಮರ್ ಕ್ಯಾಂಪನ್ ಪಾಟೀಲ್ ಫ್ಯಾಮಿಲಿ ಸಮರ್ ಕ್ಯಾಂಪ್ ಅಂತ ಎರಡು ಸಾವಿರ ಇಪ್ಪತ್ತ ಮೂರರಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದೀವಿ ಬಹಳ ದೊಡ್ಡ ರೆಸ್ಪಾನ್ಸ್ ಸಿಕ್ತು ನಮಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಇದನ್ನು ನಾವು ಹಾಗೆ ಮಾಡ್ಕೊಂಡು ಹೋಗೋಣ ಸಾಮಾನ್ಯವಾಗಿ ಈ ಕ್ಯಾಂಪಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಸ್ಪಿರಿಚುವಲಿಸಮ್ ಬಗ್ಗೆ ಮಾತಾಡ್ತೀವಿ ಫ್ಯಾಮಿಲಿ ಕೌನ್ಸಿಲಿಂಗ್ಗಳನ್ನು ಮಾಡ್ತೀವಿ ಕೌನ್ಸಿಲಿಂಗ್ ಮಾಡ್ತೀವಿ ಮತ್ತು ಇಂಥ ದೊಡ್ಡ ಫ್ಯಾಮಿಲಿ ನೂರ ಇಪ್ಪತ್ತು ನೂರ ನಲ್ವತ್ತು ಜನ ಯಾರು ಏನು ಅನ್ನುವುದು ಒಬ್ಬರಿಗೊಬ್ಬರಿಗೂ ಗೊತ್ತಿರೋಲ್ಲ ಅಲ್ಲಿ ಮೂರು ದಿವಸ ಎಲ್ಲರೂ ಪರಸ್ಪರರಾಗಿದ್ದು ಯಾರ ನೇಚರ್ ಹೇಗೆ ಏನು ಅನ್ನುವಂಥದ್ದು ಸಾಮಾನ್ಯವಾಗಿ ಕುಟುಂಬದ ಫಂಕ್ಷನ್ಗಳಲ್ಲಿದ್ದಾಗ ಮಾತ್ರ ಸೇರ್ತೀವಿ ಎಲ್ಲೋ ಒಂದು ಕಡೆ ಅರ್ಧ ಗಂಟೆ ಮದುವೆ ಮುಂಜಿವೆ ಅಂತ ಸಂದರ್ಭಗಳಲ್ಲಿ ಆದರೆ ಈ ಕ್ಯಾಂಪಲ್ಲಿ ಮೂರು ದಿವಸ ಒಟ್ಟಿಗೆ ಒಂದು ಕಡೆ ಇದ್ದಾಗ ನಮ್ಮ ಎಲ್ಲರ ಒಂದು ಪರಸ್ಪರ ಪರಿಚಯ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಸಮಸ್ಯೆಗಳ ಬಗ್ಗೆ ಒಬ್ರು ಇನ್ನೊಬ್ಬರಿಗೆ ಏನಾದರೂ ಹೆಲ್ಪ್ ಮಾಡಬಹುದಾ ಅನ್ನುವ ಕುರಿತಾಗಿ ಕೌನ್ಸಿಲಿಂಗ್ ಗಳು ಆಗ್ತವೆ ಹಾಗಾಗಿ ಓದಿಸಲ್ಲದ ನಮ್ಮ ಈ ಒಂದು ಶಿಬಿರ ಬಹಳ ದೊಡ್ಡ ಸಕ್ಸಸ್ ಆಯ್ತು ಇನ್ಫ್ಯಾಕ್ಟ್ ಈ ಒಂದು ಫ್ಯಾಮಿಲಿ ಶಿಬಿರದ ಕಾನ್ಸೆಪ್ಟನ್ನು ನಾವು ಹುಟ್ಟು ಹಾಕಿದಾಗ ನನ್ನ ಅನೇಕರಲ್ಲಿ ಈ ಕಾನ್ಸೆಪ್ಟ ಹೇಳಿದೆ ಇಲ್ಲ ನೀವು ಬಹಳ ಚೆನ್ನಾಗಿ ಮಾಡಿರೋದು ಯಾಕಂದ್ರೆ ಒಂದು ಕುಟುಂಬ ಅಂತ ನಾವು ಇವತ್ತು ಉಳಿತಾನೆ ಇಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ನಾವು ಬೇಸಿಕಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಗಳು ಬೇಸಿಕಲಿ ಅವ್ರ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಇರ್ತಾ ಇದ್ದಂತ ಜನ ಆದ್ರೆ ಇವತ್ತು ಆ ಫ್ಯಾಮಿಲಿಗಳು ಉಳಿಲಿಲ್ಲ ಇದ್ದಾರೆ ಅವರವ್ರ ಸ್ವಾರ್ಥ ಒಂದು ಗಂಡ ಹೆಂಡತಿ ಮದುವೆ ಕಡೆಗೆ ಆಗಿಬಿಡ್ತಾರೆ ಅವ್ರದೇ ಒಂದು ಸ್ವಂತ ಒಂದು ಸೆಟಪ್ ಮಾಡ್ಕೋತಾರೆ ಹೀಗಾದಾಗ ಇಡೀ ಫ್ಯಾಮಿಲಿ ಬಗ್ಗೆ ನಮ್ಮ ಬಾಂಡೇಜ್ ಬಗ್ಗೆ ಒಂದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಲ್ಲಿ ಮಕ್ಕಳು ಎಷ್ಟು ನೈತಿಕತೆಯನ್ನು ಇಟ್ಕೊಂಡು ಬೆಳೀತಾರೆ ಪರಸ್ಪರರು ಹೇಗೆ ಸ್ಪಂದಿಸ್ತಾರೆ ಅನ್ನೋದನ್ನು ಅದು ಬಹುಶಃ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದವರಿಗೆ ಗೊತ್ತು ಇವತ್ತು ಸಂದರ್ಭದಲ್ಲಿ ನ್ಯೂಕ್ಲಿಯಸ್ ಫ್ಯಾಮಿಲಿಗಳಿಗೆ ಆ ಟೈಮು ಇಲ್ಲ ಅವ್ರಿಗೆ ಆ ಮಾಡುವ ಮೆಂಟಾಲಿಟಿನೂ ಇಲ್ಲ ಯಾಕಂದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ತರದ ಸವಲತ್ತುಗಳು ಆಧುನಿಕತೆ ನಮಗ್ ಕೊಟ್ಟಿದೆ ಆದ್ರೆ ಮನಸ್ಸಿಗೆ ಬೇಕಾಗುವಂತ ನೆಮ್ಮದಿ ಸಂತೃಪ್ತ ಜೀವನಗಳ ಎಷ್ಟು ಮಂದಿಗಿದೆ ಅಂತ ನೀವು ಪ್ರಶ್ನೆ ಕೇಳ್ತಾ ಹೋದ್ರೆ ಬಹುಶಃ ಉತ್ತರಗಳು ಸಿಗೋದು ಬಹಳ ಕಡಿಮೆ ಆ ಸಂತೃಪ್ತಿಯನ್ನ ಹುಡುಕುವುದರಲ್ಲಿ ನೀವು ಈ ಸಂಪರ್ಕ ಕ್ಯಾಂಪ್ ಬಳಸ್ತೀವಿ ಬಳಸ್ತೀವಿ ಈ ವರ್ಷ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ ನಾವು ಯಾಕೆ ಡಿಫ್ರೆಂಟ್ ಆಗಿ ಇದು ಬಹಳ ಮನಪೂರ್ವಕವಾಗಿ ನಾವು ಅದನ್ನ ಡಿಫ್ರೆಂಟ್ ಆಗಿ ಮಾಡಿದಿವಿ ನಾವೇನಂದಿವಿ ಈ ಕಾನ್ಸೆಪ್ಟೇ ಇಡೋಣ ಬಟ್ ಈ ಸಲ ನಾವೇನು ಮಾಡೋಣ ಇಡೀ ಫ್ಯಾಮಿಲಿಗೆ ಹಾರ್ಟ್ಫುಲ್ನೆಸ್ ಕಡೆ ಧ್ಯಾನದ ಕಡೆಗೆ ಒಂದು ಸಣ್ಣ ಪರಿಚಯಾತ್ಮಕವಾದದ್ದು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ನಮ್ಮ ಆ ಗುಲ್ಬರ್ಗದಲ್ಲಿ ಆಶ್ರಮದ ಮ್ಯಾನೇಜರ್ ಅವರಿಗೆ ಅಲ್ಲಿ ಸಹೋದ್ಯೋಗಿಗಳಿಗೆ ಕೇಳಿದಾಗ ಅವರು ರೆಸ್ಪಾಂಡ್ ಮಾಡಿದ್ರು ಅವರು ಇಲ್ಲ ನಾವು ಆಶ್ರಮಕ್ಕೆ ಬರಿತೀವಿ ಅಂತ ಬರೆದ್ರು ಆಶ್ರಮದವರು ಕೂಡ ನಮಗೆ ಭಾಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ನಾವು ಹೇಳಿದ್ದೀವಿ ನಮ್ಮ ಆಬ್ಜೆಕ್ಟಿವ್ ಇಷ್ಟೇ ಇಡೀ ನಮ್ಮ ನಾವು ಇನ್ಫ್ಯಾಕ್ಟು ಭಾಳಷ್ಟು ಜನ ಬರಲಿಕ್ಕಿತ್ತು ಬಟ್ ಏನಾಯಿತು ಅಂದರೆ ಸಡನ್ನಾಗಿ ಸ್ವಲ್ಪ ಬೇಸಿಗೆ ಇದು ಇದ್ದಿದ್ದಕ್ಕಾಗಿ ಅನೇಕರು ಬರಲಿಲ್ಲ ನಾವು ಈ ಸಲವೂ ನೂರು ನೂ ನೂರ ಇಪ್ಪತ್ತು ಜನ ಬರ್ಬೋದು ಅಂದ್ಕೊಂಡಿದ್ವಿ ಆದರೆ ಕೊನೆಗೆ ನಮಗೊಂದು ಐವತ್ತೈವತ್ತೈದು ಜನ ನಮಗೆ ಬರಲಿಕ್ಕೆ ಸಾಧ್ಯ ಆಯಿತು ನಾವು ಎಲ್ಲರನ್ನೂ ಬರೀ ಈ ಒಂದು ಅಧ್ಯಾತ್ಮದ ಕಡೆಗೆ ಧ್ಯಾನದ ಕಡೆಗೆ ಇವರನ್ನು ಒಂದು ಇಂಟ್ರಡಕ್ಟರಿ ಒಂದು ಸೆಷನ್ ಆದರೆ ಸಾಕು ನಮಗೆ ಅಂತಂದ್ವಿ ಖಾನಾದವರು ಕೂಡ ನಮ್ಮ ಜೊತೆ ಎಷ್ಟು ಸಹಕಾರದಿಂದ ನಮಗಾಗಿನೇ ಒಂದು ರಿಟ್ರೀಟ್ ಮೂರು ದಿವಸದ ಒಂದು ವಿಶೇಷ ಪ್ಯಾಕೇಜ್ ಕಾರ್ಯಕ್ರಮವನ್ನು ಬಹಳ ಸವಲತ್ತುಗಳನ್ನು ಕೊಟ್ಟು ಅನೇಕ ಸವಲತ್ತುಗಳನ್ನು ಕೊಟ್ಟು ನಾವು ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಹಾಕ್ಕೊಂಡು ಇಲ್ಲಿ ಬಂದಿದ್ದು ಉಳಿದಿದ್ದೆಲ್ಲ ನಮಗಿರಲಿಕ್ಕೆ ವಸತಿಗೆ ಮತ್ತು ಊಟ ತಿಂಡಿ ಎಲ್ಲವನ್ನು ಕೂಡ ಬಹಳ ಆರಾಮವಾಗಿ ನಮ್ಗೆ ಮೂರು ದಿವಸದ ಇಡೀ ಪ್ಯಾಕೇಜ್ ಅನ್ನು ಹಾಕಿಕೊಟ್ಟಾರೆ ಆ ವಿವರಗಳು ಕೂಡ ನಾವು ತಮಗೂ ಕೂಡ ಅದು ಗೊತ್ತಿದ್ವಿ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಮುಂಬರುವ ಮಕ್ಕಳಿಗೆ ಮುಂದಿನ ಜನರೇಷನ್ ಗೆ ಅಧ್ಯಾತ್ಮ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇದು ಯಾಕೆ ಈಗ ಮುಪ್ಪಿನ ಕಾಲಕ್ಕೆ ಬೇಕಾಗುವಂಥದ್ದು ಅನ್ನುವುದು ಅನೇಕರಲ್ಲಿ ನಮ್ಮಲ್ಲಿ ಇದೆ ಅಧ್ಯಾತ್ಮ ಅಂದ್ರೇನೆ ಮುರಿತಾರೆ ಅಥವಾ ಧ್ಯಾನ ಅಂದ್ರೇನೆ ಏನೋ ಒಂದು ಔಟ್ಡೇಟೆಡ್ ಅಂತ ಬಹುಶಃ ನಿಮ್ಗೆ ಈ ಮೈಂಡ್ಸೆಟ್ ಇರೋದ್ರಿಂದ ಜನ ಈಗಿನ ಜನರೇಷನ್ನಲ್ಲಿ ತುಂಬ ಅಧ್ಯಾತ್ಮದ ಕಡೆ ಒಲವು ಇರದೇ ಇರೋ ಜನರೇಷನ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಆ ಥರ ಜನರೇಷನ್ನಲ್ಲಿರುವಾಗ ನಿಮಗೆ ಐವತ್ತೆರಡು ಜನರನ್ನು ಒಟ್ಟುಗೂಡಿಸಿ ಇಲ್ಲಿ ತರುವುದು ಎಷ್ಟು ಕಷ್ಟ ಆಯಿತು ಅಥವಾ ಅದು ಈಸಿ ಆಗಿತ್ತಾ ಸ್ವಲ್ಪ ಅದ್ರ ಬಗ್ಗೆ ಆನೆಸ್ಟ್ಲಿ ನಮಗೆ ಇದು ಈಸಿ ಅಲ್ಲ ಬಟ್ ನಾವು ಹೆಂಗೆ ಪ್ಲಾನಿಂಗ್ ಮಾಡ್ತೀವಿ ಅಂದರೆ ಪ್ರತಿ ಸಲ ಈ ಶಿಬಿರ ಮಾಡಿದಾಗ ಒಂದು ಪ್ಲಾನಿಂಗ್ ಕಮಿಟಿ ಇರ್ತದೆ ಅಲ್ಲಿ ಬೇಸಿಕಲಿ ಇಡೀ ಶಿಬಿರದಲ್ಲಿ ಏನು ಮಾಡೋದು ಅನ್ನೋದನ್ನು ಚಾಕ್ಔಟ್ ಮಾಡ್ತೀವಿ ಅದಕ್ಕೆ ದುಡ್ಡು ಎಷ್ಟು ಬೇಕು ರೀ ಒಂದು ಇದನ್ನು ಮಾಡ್ತೀವಿ ಎಲ್ಲರಿಗೂ ಸಾಧ್ಯ ಆಗಬೇಕು ಅನ್ನುವ ದೃಷ್ಟಿಯಿಂದ ಯಾಕಂದರೆ ಎಲ್ಲ ಫ್ಯಾಮಿಲಿಯಲ್ಲಿ ನಾವು ಬರೀ ದೊಡ್ಡ ಶ್ರೀಮಂತರೇ ಯಾರೂ ಇಲ್ಲ ನಾವು ಅನೇಕರಿಗೆ ಅನೇಕ ತಾಪತ್ರಯಗಳಿವೆ ಆ ಕೊನೆಯ ಮನುಷ್ಯನಿಗೂ ಸಾಧ್ಯ ಆಗುವಂಥ ಮಿನಿಮಮ್ ಬಜೆಟಲ್ಲಿ ಏನು ಸಾಧ್ಯ ಆಗ್ತದೆ ಒಂದು ಬಜೆಟ್ ಮಾಡ್ತೀವಿ ನಂತರ ಮೂರು ದಿನ ಏನು ಮಾಡ್ತೀವಿ ಅನ್ನೋದನ್ನ ಕಾರ್ಯಕ್ರಮಗಳನ್ನು ಕೂಡ ಚಕೌಟ್ ಮಾಡ್ತೀವಿ ಆಮೇಲೆ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ ಮಾಡ್ತೀವಿ ಒಂದು ರಿಸೆಪ್ಷನ್ ಕಮಿಟಿ ಮಾಡ್ತೀವಿ ಸ್ಥಳ ಹುಡುಕ್ತಾರೆ ಎಲ್ಲಿ ಹೇಗೆ ಎಷ್ಟು ದಿನ ಇರೋದು ಅಲ್ಲಿ ಏನು ಪರಿಕರಗಳು ಬೇಕು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಈವೆಂಟ್ ಮ್ಯಾನೇಜರ್ ಆ ಮೂರು ದಿವಸ ಏನೆಲ್ಲ ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡ್ತೀವಿ ಹೇಗೆ ಇಟ್ಸ್ ಅ ವೆರಿ ಸ್ಟ್ರಕ್ಚರ್ಡ್ ಅಂಡ್ ವೆರಿ ಪ್ಲಾನ್ಡ್ ಕ್ಯಾಂಪ್ ನಮ್ಮ ಜನರನ್ನ ಕನ್ವಿನ್ಸ್ ಮಾಡಬೇಕಾಯ್ತಾ ಹೇಗೆ ಅಂತ ಇಲ್ಲ ನಮ್ಮಲ್ಲಿ ಕನ್ವಿನ್ಸಿಂಗ್ ಅನ್ನೋ ಮಾತೇ ಇಲ್ಲ ಬಟ್ ಇದನ್ನು ಆರ್ಗನೈಸ್ ಮಾಡುವಾಗ ಕೆಲವರು ಅಂದ್ರೆ ಇಲ್ಲ ಇದು ನಮ್ದು ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ಇದು ಹಾಗಾಗಿ ನಾವು ಇದನ್ನು ಇಡೀ ಕಾನ್ಸೆಪ್ಟನ್ನೇ ಎಲ್ಲೋ ಒಂದು ಕಡೆ ಧ್ಯಾನದ ಕಡೆಗೆ ಒಯ್ತಾ ಇದ್ದೀವಲ್ಲ ನಮಗಿರುವ ಏಜೆಂಡಕ್ಕೂ ಇದಕ್ಕೂ ಸಮಸ್ಯೆ ಆಗುತ್ತಾ ಏನು ಅಂತ ಖಂಡಿತ ಹಾಗೆ ಏನೂ ಆಗಲಿಲ್ಲ ಅವ್ರಿಗೆ ನಾವು ಹೇಳಿದೀವಿ ಇದು ನೀಡ್ ಆಫ್ ದ ಡೇ ಇಂಥ ಕ್ಯಾಂಪ್ಗಳಲ್ಲಿ ಬಹುಶಃ ನಾವು ಮುಂದಿನ ಜನ್ರೇಷನಿಗೆ ಮುಟ್ಟುವಂಥ ಮಾತುಗಳು ನೋಡಿ ನಮ್ಮಲ್ಲಿ ಈ ಕ್ಯಾಂಪಲ್ಲಿ ಎಲ್ಲ ಥರದ ಜನ ಇದೆ ಒಕ್ಕಲಿಗರಿದ್ದೀವಿ ರಾಜಕಾರಣಿಗಳಿದ್ದೀವಿ ಸಾಫ್ಟ್ವೇರ್ ಜನ ಹುಡುಗರಿದ್ದಾರೆ ಕಲಾವಿದರಿದ್ದಾರೆ ಎಲ್ಲ ಪ್ರೊಫೆಷನ್ನಲ್ಲಿದ್ದಂಥ ಜನ ಇದ್ದೀವಿ ನಮ್ಮ ಇಡೀ ದೊಡ್ಡ ಈ ಒಂದು ಪಾಟೀಲ್ ಫ್ಯಾಮಿಲಿ ಕುಟುಂಬದಲ್ಲಿ ಅನೇಕ ಕಡೆಗಳಲ್ಲಿ ಹರಿದು ಹಂಚಿ ಹೋದಂಥ ಜನ ಇದ್ದೀವಿ ಅವರು ಎಲ್ಲರೂ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಅವರು ಬಹಳ ದೊಡ್ಡ ಪರಿಣಿತರೇ ಇದ್ದಾರೆ ಅವರೆಲ್ಲರನ್ನು ಬಳಸಿ ಈ ಕ್ಯಾಂಪ್ ಮಾಡ್ತೀವಿ ನನಗೇನು ಅನಿಸ್ತು ಎಲ್ಲರಿಗೂ ಸರಿ ಹೊಂದುವ ಹಾಗೆ ಇದು ಒಂದು ಅಧ್ಯಾತ್ಮ ಆಮೇಲೆ ಮೆಡಿಟೇಷನ್ನು ಧ್ಯಾನದ ಕಡೆಗೆ ಸ್ವಲ್ಪ ಇವರನ್ನು ಎಳ್ಕೊಂಡು ಹೋದರೆ ಇನ್ನೂ ಇದೆಲ್ಲೋ ನಮಗೆ ಹೆಲ್ಪ್ ಆಗ್ತದೆ ಹಾಗಾಗಿ ಈ ಸಲ ನಾವು ಫ್ಯಾಮಿಲಿ ಏಜೆಂಡಾಗಳನ್ನು ಪರ್ಪಸ್ಲಿ ಅದನ್ನು ಅಂಡರ್ಪ್ಲೇ ಮಾಡಿ ಅಧ್ಯಾತ್ಮ ಮತ್ತು ಮೆಡಿಟೇಷನ್ ಸಹಜ ಮಾರ್ಗ ಹಾರ್ಟ್ಫುಲ್ನೆಸ್ ಬಗ್ಗೆ ನಮಗೇನು ನನಗೇನು ಮತ್ತು ನನ್ನ ಶ್ರೀಮತಿಗೆ ನನ್ನ ಒಂದು ಸಣ್ಣ ಕುಟುಂಬಕ್ಕೆ ಏನು ಅನುಭವ ಆಯಿತು ಈ ಅನುಭವವನ್ನು ಇಡೀ ಫ್ಯಾಮಿಲಿಗೆ ನಾವು ಹಂಚ್ಕೊಳ್ಳೋಣ ವಿಲ್ ಸೇರ್ ವಿತ್ ದಮ್ ಸೊ ದಟ್ ದೇ ಆಲ್ಸೋ ಕ್ಯಾನ್ ಕಮ್ ಅಪ್ ಸಮಸ್ಯೆಗಳಿದ್ದರೆ ಅವರಿಗೆ ಹೋದ್ ಸಲ ನಾವು ಕ್ಯಾಂಪ್ ಮಾಡಿದಾಗ ಒಂದು ಸಣ್ಣ ಕೌನ್ಸಿಲಿಂಗ್ ಮಾಡಿದಾಗ ಅನೇಕ ಕೌಟುಂಬಿಕ ಅಲ್ಲೇ ಬಗೆಹರಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು ಎಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ನನಗೇನು ಅನಿಸ್ತು ಅದಕ್ಕಿಂತಲೂ ಗಟ್ಟಿಯಾದಂಥದ್ದು ಅಧ್ಯಾತ್ಮ ಧ್ಯಾನ ಈ ಎಲ್ಲೋ ಆ ಸೆಷನ್ ನಲ್ಲಿ ಅರ್ಥ ಆಯ್ತು ಅನ್ಸುತ್ತೆ ಈ ಕೌನ್ಸಿಲಿಂಗ್ ಹೊರಗಡೆ ಆಗುವಂತದ್ದಲ್ಲ ಒಳಗಡೆ ಆಗಬೇಕು ಪ್ರತಿಯೊಂದು ಮನುಷ್ಯ ಕೂಡ ಒಳಗಡೆ ಅವನ ಅವನದ್ದಾಗಿ ಅವನೇ ಕೌನ್ಸಿಲಿಂಗ್ ಮಾಡ್ಕೊಂಡ್ರೆ ಬಹುಶಃ ಜೀವನವನ್ನು ಸರಳವಾಗಿ ಸಾಗಿಸಬಹುದು ಅಂತ ನಿಮ್ಗೆ ಅನ್ಸಿದೆ ಅನ್ಸುತ್ತೆ ಹಾಗಾಗಿ ನಾವು ಇಡೀ ಫ್ಯಾಮಿಲಿಗೆ ಈ ಸಲ ನಾವು ಖಾನಾಕ್ಕೆ ಒಂದು ವಿಸಿಟ್ ಜೊತೆಗೆ ಅವರಿಗೆ ಈ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿತ್ತು ನಿಮ್ಗೆ ಫಸ್ಟ್ ಡೇ ಹಾಗೂ ಲಾಸ್ಟ್ ಡೇ ಬಹುಶಃ ಇವತ್ತು ಇವತ್ತು ಡೇ ಡೇ ಮತ್ತೆ ಫಸ್ಟ್ ನಡುವೆ ನಿಮ್ಗೆ ಕಂಡಿರುವ ಅಂತರವೇನು ಹಾಗೆ ಜನರ ಪ್ರತಿಕ್ರಿಯೆ ಏನು ಕಂಡು ಅಂದಂಗೆ ಬಹಳಷ್ಟು ಜನ ಇಲ್ಲ ಅಷ್ಟು ದೂರ ಹೋಗಿ ನಾವು ಯಾಕೆ ಇದ್ ಮಾಡಬೇಕು ಅಲ್ಲಿ ಅನ್ನುವಂತದ್ದು ಇತ್ತು ಅಂದು ಎರಡು ಈಗ ನಮ್ಗೆ ಧ್ಯಾನ ಇದು ಅದೆಲ್ಲ ಬೇಕು ಯೂತ್ಸ್ ಜನರಲ್ಲಿ ನಿಮಗೆ ನಾವು ಮೋಜು ಮಸ್ತಿ ಮಾಡ್ತೀವಿ ಕ್ಯಾಂಪಲ್ಲಿ ಅದನ್ನು ಒಂದು ಪಾರ್ಟ್ ಇಟ್ಟಿರ್ತೀವಿ ಬಟ್ ಕೆಲವರು ಅದನ್ನೇ ಹೆಚ್ಚು ಮಾಡ್ತಾರೆ ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಹಾಗಾಗಿ ಇಂಥದ್ದು ಇಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಂಗ್ಗೆ ಆದರೆ ಈ ಆರ್ಗನೈಸರ್ಸ್ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮವೂ ಕೂಡ ಇದರಲ್ಲಿ ಡಿಸೈನ್ ಮಾಡಿಕೊಟ್ರು ಹಾಗಾಗಿ ಅನೇಕರ ಒಲವು ಇತ್ತು ಇದಕ್ಕೆ ಅನೇಕರ ಒಲವಿತ್ತು ಹಾಗಾಗಿ ಹಿರಿಯರದಂತೂ ಭಾಳ ದೊಡ್ಡ ಒಲವು ಇವತ್ತವರು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಹೌದಲ್ಲ ಇಂಥ ಒಂದು ನಾವು ಅವಕಾಶ ಕಳ್ಕೋತಿದ್ದೀವಲ್ಲ ಕಾನಾದಂಥ ಒಂದು ಆಶ್ರಮದ ಒಂದು ಪರಿಸ್ಥಿತಿಯಲ್ಲಿ ಈ ಥರದ ಒಂದು ಅನುಭವ ಆಗುವಂಥದ್ದು ಏನೊಂದು ಅಪರ್ಚುನಿಟಿ ಇತ್ತು ಸಂದರ್ಭ ಏನಿತ್ತು ಇದು ನಮಗೆ ತಪ್ಪಿ ಹೋಗ್ತಾ ಇತ್ತಲ್ಲ ಅನ್ನುವಂಥದ್ದು ಅವರಿಗೆ ಇದು ಆಗ್ತಾ ಇದೆ ಇವತ್ತು ಎರಡನೇ ದಿನ ಬಹುಶಃ ಕೊನೆಯ ದಿನ ಇವತ್ತು ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಇಲ್ಲ ಇದು ಭಾಳ ಒಳ್ಳೇದು ಮಾಡಿದೀವಿ ನಾವು ಎಲ್ಲೋ ಒಂದು ಕಡೆ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೆ ಈ ಒಂದು ಬ್ಯಾಕ್ಗ್ರೌಂಡು ಒಂದು ಅಧ್ಯಾತ್ಮದ ಒಂದು ಬುನಾದಿ ನಮಗೆ ಬೇಕಿತ್ತು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಹಂಚ್ಕೊಂಡಿದ್ದಾರೆ ಹಾಗೆ ನಾನು ಅಬ್ಸರ್ವ್ ಮಾಡಿರುವ ಹಾಗೆ ಫಸ್ಟ್ ಡೇ ಬಂದಾಗ ಹಲವಾರು ಜನರಿಗೆ ಅಷ್ಟು ಸೆಳೆತ ಇರಲಿಲ್ಲ ಬಟ್ ಫಸ್ಟ್ ಮಾಸ್ಟರ್ ಕ್ಲಾಸ್ ಆದಮೇಲೆ ಫಸ್ಟ್ ಇಂಡಿವಿಜುವಲ್ ಸಿಟ್ಟಿಂಗ್ ಆದಮೇಲೆ ಅನ್ನಿಸ್ತು ಕೆಲವೊಬ್ಬರಿಗೆ ಯಾಕೆ ಕೂತಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ ಆದರೆ ಅದೇ ಮನುಷ್ಯ ನೆಕ್ಸ್ಟ್ ಡೇ ಮಾಸ್ಟರ್ ಕ್ಲಾಸ್ ಯಾವಾಗಿದೆ ಇಂಡಿವಿಜುವಲ್ ಸಿಟ್ಟಿಂಗ್ ನನಗೆ ಸಿಗುತ್ತಾ ಮೂರು ಸಿಟ್ಟಿಂಗ್ ಆಗಬೇಕಲ್ವಾ ನನಗೆ ಸಿಗುತ್ತಾ ಅಂತ ಪ್ರಶ್ನೆ ಕೇಳಿದ್ರು ಹಲವಾರು ಜನ ಅದ್ರ ಮೇಲೆ ಗೊತ್ತಾಗತ್ತೆ ಆ ಈ ಸಹಜ ಮಾರ್ಗದ ಏನು ಶಕ್ತಿ ಇದೆ ಅವ್ರಿಗೆ ಎಲ್ಲಿವರೆಗೂ ತಲುಪ್ತಾ ಇದೆ ಅನ್ನೋದು ಇಲ್ಲ ನಾನು ಅವಾಗೆ ಹೇಳಿದಂಗೆ ಆ ಹಸಿವಾದವನೇ ಊಟ ಮಾಡಬೇಕು ಆದರೆ ಊಟ ಮಾಡ್ತಾರೆ ಅದು ಕೆಲವೊಂದು ವಿಷಯಗಳನ್ನು ನಾವು ಎಲ್ಲೋ ಒಂದು ಕಡೆ ಭಾಳ ಪರ್ಪೆಚುಯಲಿ ತಲೆಯಲ್ಲಿ ಹಾಕಬೇಕಾಗ್ತದೆ ಸ್ವಲ್ಪ ಕಷ್ಟ ಆಗ್ತದೆ ಬಿಗಿನಿಂಗ್ ಈಗ ನಾವು ನಮ್ಮ ಈ ಒಂದು ಫ್ಯಾಮಿಲಿ ಇದರಲ್ಲಿ ಅನೇಕ ಜನ ಜನ ಬೇರೆ ಬೇರೆ ವೃತ್ತಿಯ ಜನರು ಕೂಡ ನಮ್ಮಲ್ಲಿದ್ದಾರೆ ನಮ್ಮಲ್ಲಿ ರಾಜಕೀಯದ ಕಡೆ ಒಲೆ ಬಿದ್ದ ಜನನೂ ಇದ್ದಾರೆ ಅವ್ರಿಗೆ ಏನಿಸ್ತು ನಲವತ್ತೈದು ನಿಮಿಷ ನಾನು ಸುಮ್ಮನೆ ಕೂಡ್ತೀನೋ ಇಲ್ಲ ಅಂತ ಅವರು ಧ್ಯಾನ ಕೂಡೋಕ್ಕಿಂತ ಮುಂಚೆ ಇಲ್ಲ ನನಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೆ ಸಾಕು ಅಷ್ಟಕ್ಕೆ ಇದನ್ನು ಮಾಡಿ ಅಂತ ಹೇಳಲಿಕ್ಕೂ ಹೋಗಿ ಕೂತಂಥ ಜನ ಇತ್ತು ಆದರೆ ಹಾಗೆ ಕೂತವರು ಕೊನೆಗೆ ನಲವತ್ತೈದು ನಿಮಿಷ ಕೂತಾರೆ ಆಮೇಲೆ ಹೌದಾ ನಾನು ನಲವತ್ತೈದು ನಿಮಿಷ ಕೂತೆ ಸುಮ್ಮನೆ ಕೂತ್ಯ ಅನ್ನುವಂಥ ಆಶ್ಚರ್ಯನೂ ಆಯ್ತು ಅವ್ರಿಗೆ ಅಂದ್ರೆ ಮಾಡಿದ್ರೆ ಮಾತ್ರ ಅದರ ಅನುಭವ ಆಗ್ತದೆ ಹಾಗಾಗಿ ಅನೇಕರಿಗೆ ಆ ಅನುಭವ ಆಯಿತು ಬಿಗಿನಿಂಗಲ್ಲಿ ಕೂಡ್ಲಿಕ್ಕೆ ಆಗಲ್ಲ ವಿಚಾರಗಳು ಬರ್ತವೆ ಹಾಗೆ ಅದೇ ಒಂದು ಸೆಳೆತದಲ್ಲಿ ಇರ್ತೀವಿ ಬಟ್ ಬರ್ತಾ ಬರ್ತಾ ಎಲ್ಲೇ ಒಂದು ಕಡೆ ಅವರು ಪ್ರಾಕ್ಟೀಸ್ ಮಾಡಿಸ್ತಾರಲ್ಲ ಒಂದು ದೈವಿ ಒಂದು ಶಕ್ತಿ ನಿಮ್ಮಲ್ಲಿದೆ ಅದರ ಮೇಲೆ ನೀವು ಕೇಂದ್ರೀಕೃತ ಮಾಡ್ತಾ ಮಾಡ್ತಾ ನೀವು ಮಾಡಿ ಅನ್ನುವಂಥ ಒಂದು ಪ್ರ್ಯಾಕ್ಟೀಸ್ ಏನು ಮಾಡಿಸ್ತಾರೆ ಅಲ್ಲಿಂದ ಕರಗತ ಆಗ್ತದೆ ಗ್ರಾಜುವಲಿ ವಿ ಫ್ಲೋ ವಿಧ ಇದು ಹಾಗೆ ಹಾಗಾಗಿ ಆ ಕ್ರಿಯೆಗೆ ಒಂದು ಸಹಜತೆ ತಾನಾಗೇ ಬರ್ತದೆ ಆ ಆ ಅನುಭವ ಈ ಶಿಬಿರದಲ್ಲಿ ನಮ್ಮಲ್ಲಿ ಅನೇಕರಿಗಾಯಿತು ನನಗನ್ನಿಸ್ತದೆ ಬಹುಶಃ ಇದು ಭಾಳ ಒಳ್ಳೆಯ ಕೆಲಸ ಆಗಿದೆ ಅಂತ ನನಗೂ ಕೂಡ ಒಂದು ತೃಪ್ತಿ ಇದೆ ಈ ಇಡೀ ಕಾರ್ಯಕ್ರಮ ಹಮ್ಮಿಕೊಂಡಾಗ ಈ ಕಾನಾದವರು ನಮಗೆ ತುಂಬ ಸಹಾಯ ಮಾಡಿದರು ಅಂತ ನೀವು ಹೇಳಿದ್ರಿ ಅವರ ರೀಟ್ರೀಟ್ ಪ್ರೋಗ್ರಾಮ್ಸ್ ಆಗಲಿ ಅಥವಾ ಈ ಪರ್ಟಿಕ್ಯುಲರ್ ಫ್ಯಾಮಿಲಿಗೆ ಅಂತ ಅವರು ಸ್ಪೆಷಲ್ ಆಗಿ ಒಂದು ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಿದರು ಅದರಲ್ಲಿ ನಾನು ಕಂಡಿರುವ ಹಾಗೆ ಯಾತ್ರಾ ಗಾರ್ಡನ್ ವಿಸಿಟ್ ಇತ್ತು ವೆಲ್ನೆಸ್ ಸೆಂಟರ್ ವಿಸಿಟ್ ಇತ್ತು ಐ ಥಿಂಕ್ ಎಲ್ಲವನ್ನೂ ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ ಯಾವುದು ನಿಮ್ಮ ಗ್ರೂಪ್ಗೆ ತುಂಬ ನಾಟಿದೆ ಅಂತ ಅನಿಸ್ತು ನಿಮ್ಗೆ ಇಲ್ಲ ಇಡೀ ಗ್ರೂಪು ಈ ಒಂದು ಎರಡು ಮೂರು ದಿವಸ ಏನು ನಡೀತಾ ಇದೆ ಅದನ್ನ ಬಹಳ ಮನಸ್ಸಾರಿ ಅದನ್ನ ಎಲ್ಲರೂ ಅದನ್ನ ಇಷ್ಟಪಟ್ಟಿದ್ದಾರೆ ಇಂಥ ಒಂದು ವಿಚಿತ್ರ ಜಾಗ ನಮ್ಮ ಸಮೀಪನೇ ಇದೆಯಲ್ಲ ಅನ್ನುವಂಥದ್ದು ಬಹಳ ಜನರಿಗೆ ಆಶ್ಚರ್ಯ ಆಗಿದೆ ನಾವೇನ್ ಮಾಡ್ತೀವಿ ಈಗ ಅಂದ್ರೆ ಎಲ್ಲೋ ಒಂದ್ ಕಡೆ ಹೀಗೆ ಇದು ಬಂದಾಗ ಐಷಾರಾಮಿ ಬದುಕಿಗೆಲ್ಲ ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗಿರ್ತೀವಿ ಏನೆಲ್ಲ ಮಾಡ್ತೀವಿ ಆದ್ರೆ ಜನಸಾಮಾನ್ಯನಿಗೆ ಮುಟ್ಟುವ ಮಟ್ಟದ ಒಂದು ವ್ಯವಸ್ಥೆ ಭಾಳ ಸ್ವಚ್ಛವಾದಂಥ ಪರಿಶುದ್ಧವಾದಂಥ ಅದ್ಭುತವಾದಂಥ ನಿಸರ್ಗದ ಮಡಿಲಿನಲ್ಲಿ ಏನೂ ಇರಲಾರದ ಒಂದು ಜಾಗವನ್ನು ಇಷ್ಟು ಸಮೃದ್ಧವಾಗಿ ಬೆಳೆಸಿರಲ್ಲ ಇದು ಒಂದು ದೊಡ್ಡ ಚಮತ್ಕಾರ ಅಂತ ನನಗನ್ನಿಸ್ತದೆ ಅನೇಕರಿಗೆ ಅನ್ನಿಸ್ತವೆ ಈಗ ನಾವು ಈ ಭಾಗ ಗುಲ್ಬರ್ಗ ಭಾಗದವರೇ ಕಾನನನು ಕೂಡ ನಮ್ಮಿಂದ ಒಂದು ಎರಡು ನೂರು ಕಿಲೋಮೀಟ್ರ್ ಎರಡು ನೂರು ಕಿಲೋಮೀಟ್ರಲ್ಲಿ ಗಿಡಗಳು ಸಸ್ಯಗಳು ಇಷ್ಟೊಂದು ಸಮೃದ್ಧವಾಗಿ ಬೆಳೀತವೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಜಾಗೃತಿಗಳು ಆಗ್ತವೆ ಇದು ನಿಜವಾಗಿಯೂ ಆಶ್ಚರ್ಯ ಅಲ್ಲ ಅಂತ ಎಲ್ಲರಿಗೂ ಕೂಡ ಅನ್ನಿಸ್ತದೆ ನನಗೆ ವಿಶೇಷವಾಗಿ ಏನು ಅನಿಸ್ತದೆ ಅಂದರೆ ಈ ಕಾನಾದ ಒಂದು ಒಟ್ಟು ಪ್ರಕ್ರಿಯೆಯಲ್ಲಿ ನಿಸರ್ಗದ ಜೊತೆಗೇನೆ ಅಧ್ಯಾತ್ಮವನ್ನು ಒಂದು ಹಿಡಿದು ಇಡ್ತಕ್ಕಂಥ ಒಂದು ಕ್ರಿಯೆ ಇದೆ ಅಲ್ಲ ಬಹುಶಃ ಅದು ಬಹಳ ದೊಡ್ಡ ಕ್ರಿಯೆ ಅಂತ ನನಗೆ ಅನಿಸ್ತದೆ ನೀವು ನೋಡಿ ಎಲ್ಲಿಯೂ ಕೂಡ ಬರೀ ಗಿಡ ಮರ ಹಸಿರು ಇದನ್ನೇ ಕಾಣ್ತೀವಿ ಜೊತೆಗೆ ನಿಮ್ಮ ಮೌನ ಧ್ಯಾನ ಎಲ್ಲೆಲ್ಲಿ ನೋಡ್ತೀರಾ ಆಶ್ರಮದಲ್ಲಿ ಅಲ್ಲಲ್ಲಿ ಸೆಟ್ಟಿಂಗ್ ಕೂತಿರ್ತಾರೆ ಒಳಗಿನ ಹಂಬಲ ಇರ್ತದೆ ಸೆಟ್ಟಿಂಗ್ ತಗೋಬೇಕು ಅನ್ನುವಂಥದ್ದು ನಾನು ಧ್ಯಾನ ಮಾಡಬೇಕು ಅನ್ನುವಂಥದ್ದು ಅದು ಒಂದು ಸಂತೃಪ್ತ ಬದುಕಿನ ಸಂಕೇತ ಅಂತ ನನಗನ್ನಿಸ್ತದೆ ಬಹುಶಃ ಆ ಎಕ್ಸ್ಪೀರಿಯೆನ್ಸಸ್ಸು ಇಲ್ಲಿ ಬಂದವರಿಗೆ ಆಗ್ತದೆ ಖಾನಾದವರಿಗೆ ನಾನು ನಿಜವಾಗಿಯೂ ಧನ್ಯವಾದ ಹೇಳಬೇಕು ಯಾಕಂದರೆ ನಮ್ಮ ಇಡೀ ಕುಟುಂಬಕ್ಕೆ ಸರಿ ಹೊಂದುವಂಥ ಅವ್ರು ಕೇಳಿದ್ರು ಮೊದಲೇ ನಿಮಗೆ ಎಂಥದ್ದು ಬೇಕು ಏನು ಬೇಕು ಅಂತ ಕೇಳಿದ್ರು ನಾವು ಎಂಥ ಥರದ ಜನ ಇದ್ದೀವಿ ಅಂತ ಅನ್ನೋದನ್ನು ಹೇಳಿದ್ವಿ ಅವ್ರಿಗೆ ಸರಿ ಹೊಂದುವ ಹಾಗೆ ನಮ್ಮ ಇಡೀ ಕಾರ್ಯಕ್ರಮವನ್ನು ಅವರು ಪ್ಲ್ಯಾನ್ ಮಾಡಿಕೊಟ್ರು ಹಾಗಾಗಿ ಕಾನಾದವರಿಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕು ಮತ್ತು ಪ್ರತಿ ಸ್ಟೇಜಲ್ಲೂ ಕೂಡ ನೀವು ಕಾನಾದ ಒಳಗಡೆ ಕಾಲಿಟ್ಟಾಗ ಇಟ್ಟಾಗ ಆ ಒಂದು ಸಿಸ್ಟಮಿಗೆ ನಿಮ್ಮ ನೀವೇ ಇನ್ವಾಲ್ವ್ ಆಗ್ತೀರ ನೀವು ಒಬ್ಬ ಡ್ರೈವರ್ ಹಿಡ್ಕೊಂಡು ನೋಡಿ ನಮ್ಮಲ್ಲಿ ಡ್ರೈವಿಂಗ್ ಮಾಡುವಾಗ ಎಷ್ಟು ಹಾರ್ನ್ ಬಾರಿಸ್ತೀವಿ ಆಶ್ರಮದ ಒಳಗೆ ನೀವು ಕಾಲಿಟ್ಟಾಗ ನಿಮ್ಮ ಸ್ಪೀಡು ಇಪ್ಪತ್ತು ಅಷ್ಟೇ ಎಲ್ಲಿಯೂ ಹಾರ್ನ್ ಬಾರಿಸುವಂಗಿಲ್ಲ ಒಬ್ಬ ಡ್ರೈವರ್ ಕೂಡ ಆ ಒಂದು ಪ್ರಕ್ರಿಯೆಗೆ ಒಳಗಾಗ್ತಾನೆ ಅನೇಕರು ಅದನ್ನು ಕೂಡ ಆಶ್ಚರ್ಯ ಏನು ಸರ್ ಇಲ್ಲಿ ಎಷ್ಟು ಶಾಂತತೆ ಇದೆ ಇದು ಒಂದು ಕ್ರಿಯೆ ಹಾಗು ನಾನು ಕೂಡ ಅಬ್ಸರ್ವ್ ಮಾಡಿರುವ ಹಾಗೆ ನಮ್ಮ ಕುಟುಂಬದ ಪ್ರತಿಯೊಂದು ಮಗು ಇಲ್ಲಿ ಒಂದು ಕಮ್ಯುನಿಟಿ ಬಿಹೇವಿಯರ್ ಅವ್ರಿಗೆ ಬಂತು ಅಂತ ಒಂದು ಮೂರು ವರ್ಷದ ಮಗುವಿನಿಂದ ಆಲ್ಮೋಸ್ಟ್ ಹದಿನೈದು ಹದಿನಾರು ವರ್ಷದ ಮಕ್ಕಳಲ್ಲೂ ಕಮ್ಯುನಿಟಿ ಬಿಹೇವಿಯರ್ ಬಂತು ಹೊರಗಡೆ ನಾವು ಅವ್ರನ್ನ ಕಂಡಾಗ ಸ್ವಲ್ಪರ ಮಟ್ಟಿಗೆ ಈಗಿನ ಜನ್ರೇಷನ್ ಮಕ್ಕಳು ಹೇಗಿದ್ದಾರೋ ಆಗ ಸ್ವಲ್ಪ ಡಿಸ್ಟರ್ಬ್ ಆಗಲಿ ಮಧ್ಯದಲ್ಲಿ ಚೆನ್ನಾಗಿರೋದು ಈ ಥರ ಮಾಡ್ತಿದ್ರು ಅಲ್ಲಿ ಆದರೆ ಕಾನಾದಲ್ಲಿ ಎಂಟರ್ ಆದಾಗಿಂದ ನಾನು ನೋಡ್ತಾ ಇರೋ ಹಾಗೆ ಪ್ರತಿಯೊಂದು ಮಗು ಕೂಡ ಇಲ್ಲಿ ಒಂದು ಸ್ಮೈಲಿಂದ ಇದೆ ಅವರಲ್ಲಿರೋ ಆ ಗೊಂದಲ ಮಕ್ಕಳ ಲೆವೆಲಲ್ಲಿರೋ ಗೊಂದಲ ಆ ಸಿಟ್ಟು ಅದೆಲ್ಲವೂ ಇಲ್ಲಿ ಶಾಂತವಾಗಿ ಸ್ತಬ್ಧವಾಗಿದೆ ಅಂತ ನನಗೆ ಅನಿಸ್ತದೆ ಈ ಆಂಬಿಯನ್ಸ್ ಇದೆಯಲ್ಲ ಪ್ರಕೃತಿ ದತ್ತವಾದಂತಹ ಒಂದು ಕ್ರಿಯೇಷನ್ ಇಲ್ಲಿ ಮಾಡಿದ್ದಾರೆ ಮೂಲತಃ ಅದು ನಿಮ್ಮನ್ನು ಆ ಒಂದು ಸಹಜ ಕ್ರಿಯೆಗೆ ಒಯ್ತದೆ ಅಂತ ನನಗೆ ಅನಿಸ್ತದೆ ನೀವು ಎಲ್ಲಿಂದ ಬಂದ್ರು ಅಲ್ಲಿಗೆ ಹೋಗಿ ತೆರಳ್ತಾ ಇದ್ದೀರಾ ಅನ್ನೋ ಒಂದು ಮೆಸೇಜ್ ತುಂಬಾ ಅಚ್ಚುಕಟ್ಟಾಗಿ ಕೊಡುತ್ತೆ ನೀವು ಅಂದಂಗೆ ಮಕ್ಕಳು ಕೂಡ ಒಂಥರ ವೈಲ್ಡ್ ಇದ್ದ ಮಕ್ಕಳು ಕೂಡ ಒಳಗಡೆ ಬಂದು ಕೂಡಲೇ ಎಲ್ಲೋ ಒಂದು ಕಡೆ ನಾನು ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಿ ನನ್ನ ಮೊಮ್ಮಗ ಅವ್ನು ಎಲ್ಲೋ ಒಂದು ಕಡೆ ಆಡ್ಕೊಂತ ಇದ್ಮಾಡ್ಕೊಂತ ಕೂತಿರ್ತಾನೆ ಆಡ್ತಿರ್ತಾನೆ ಒಳಗಡೆ ಬಂದು ಒಂದು ದಿವಸ ಒಂದು ಸಿಟ್ಟಿಂಗು ಅದೆಲ್ಲ ನೋಡಿದಾಗ ಅವು ಸುಮ್ಮನೆ ನಿಮ್ಮ ಲ್ಯಾಪಲ್ಲಿ ವಿಶ್ರಾಂತವಾಗಿ ಕೂಡ್ತವೆ ಆ ವೈಲ್ಡರ್ನೆಸ್ ಇರಲ್ಲ ಓಕೆ ನನಗನ್ನಿಸ್ತು ಬಹುಶಃ ಇಡೀ ಪರಿಸರ ಮಕ್ಕಳ ಮೇಲೂ ಕೂಡ ಆ ಥರದೊಂದು ಪರಿಣಾಮ ಬೀರ್ತದಲ್ಲ ಅನ್ನುವಂಥದ್ದನ್ನು ಈ ಎರಡು ದಿವಸದಲ್ಲಿ ನಾವು ಕಂಡುಕೊಂಡಿವಿ ಮತ್ತು ಮಕ್ಕಳು ಆ ಪ್ಲೇಟ್ಗಳನ್ನು ತಾವೇ ಒಯ್ಯೋದು ಪೇರೆಂಟ್ಸ್ಗಳಿಗೆ ಹೆಲ್ಪ್ ಮಾಡುವಂಥದ್ದು ಈ ಇಡೀ ಕ್ರಿಯೇಷನ್ ಪ್ರಕ್ರಿಯೆ ಏನದಲ್ಲ ಅದು ಸಹಜವಾಗಿ ಬಂದುಬಿಡ್ತವ್ರಿ ಹಾಗಾಗಿ ಒಂದು ಇಡೀ ಕಮ್ಯುನಿಟಿಯನ್ನು ಈ ಥರದ ಒಂದು ಶಿಸ್ತಿಗೆ ಒಳಪಡಿಸ್ತದಲ್ಲ ಕಾನ ಬಹಳ ದೊಡ್ಡ ಕೆಲಸ ಅಂತ ನನಗನ್ನಿಸ್ತಾನೆ ಯಾಕಂದರೆ ದೊಡ್ಡ ಇದು ಕೊಡೋದು ದೊಡ್ಡದಲ್ಲ ಇರಲಾರದವರಿಗೂ ಕೂಡ ಆ ಒಂದು ಆ ಮಟ್ಟದ ಒಂದು ಗುಣಮಟ್ಟದ ಒಂದು ವ್ಯವಸ್ಥೆ ಇಲ್ಲಿ ಸಿಗ್ತದಲ್ಲ ಅದು ಬಹಳ ದೊಡ್ಡದು ಅದು ಬಹಳ ದೊಡ್ಡ ಕ್ರಿಯೆ ಅಂತ ನನಗನ್ನಿಸ್ತದೆ ಸರ್ ನಮ್ಮೊಂದಿಗೆ ಇವತ್ತು ನೀವು ಇಷ್ಟು ಸಮಯವನ್ನು ಕಳೆದು ಹಾಗೆ ನಿಮ್ಮ ಇಡೀ ಕುಟುಂಬವನ್ನು ಇಲ್ಲಿ ಕರೆದುಕೊಂಡು ಬಂದು ಅವ್ರಿಗೆ ಅಧ್ಯಾತ್ಮದತ್ತ ಸೆಳೆತ ಹುಟ್ಟಿಸಿರುವುದಕ್ಕೆ ತಮಗೂ ಹಾಗೂ ತಮ್ಮ ಮಿಸ್ಸೆಸ್ ಅವ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳಬೇಕನ್ಕೋತೀನಿ ಹಾಗೆ ಒಂದು ನನ್ನ ಕಡೆಯಿಂದ ನನ್ನ ಭಾವನೆ ಏನು ಅಂತ ಅಂದರೆ ಒಬ್ಬರು ಮಾಡೋದನ್ನು ನೋಡಿ ಇನ್ನೊಬ್ಬರು ನಾನು ಸ್ವಲ್ಪ ಮಾಡಿ ನೋಡೋಣ ಅಂತ ಒಂದು ಭಾವನೆ ಹುಟ್ಟುತ್ತೆ ಇವಾಗ ಒಂದು ಮಾವಿನ ಹಣ್ಣು ತಿಂತಾ ಇದ್ದರೆ ಅದನ್ನು ನಾನು ಕೂಡ ಒಂದು ಸ್ವಲ್ಪ ರುಚಿಸಿ ನೋಡೋಣ ಅನ್ನೋ ಒಂದು ಭಾವನೆ ಬರುತ್ತೆ ಆ ಭಾವನೆಯಿಂದ ಇವತ್ತು ಈ ಇಡೀ ಕುಟುಂಬ ಮೂರು ಸಿಟ್ಟಿಂಗ್ಗಳನ್ನು ತೊಗೊಂಡಿದೆ ಇಂಡಿವಿಜುವಲ್ ಸಿಟ್ಟಿಂಗ್ ಹಾಗೆ ಮೂರು ಮಾಸ್ಟರ್ ಕ್ಲಾಸಸನ್ನು ಅನ್ನು ಕಂಪ್ಲೀಟ್ ಮಾಡಿದೆ ಹಾಗೆ ಇಡೀ ಕಾನಾದ ಒಂದು ಕಂಪ್ಲೀಟ್ ವಿಸಿಟ್ ಮಾಡಿ ಇಲ್ಲಿನ ಪ್ರತಿಯೊಂದು ಕಾರ್ಯಕ್ರಮದ ರುಚಿ ಅವ್ರು ಪಡ್ಕೊಂಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ದಯವಿಟ್ಟು ಪ್ರತಿಯೊಬ್ಬರನ್ನು ನಾನು ಕೇಳೋದೇನು ಅಂತ ಅಂದರೆ ನೀವು ಅಭ್ಯಾಸಿ ಆಗಿದ್ರೆ ನಿಮ್ಮ ಫ್ಯಾಮಿಲಿದವರು ಕೂಡ ನೀವು ಒಂದು ಇಬ್ಬರು ಜನರ ಆದರೂ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೂ ಕೂಡ ಒಂದು ಅಭ್ಯಾಸಿ ಮಾಡಿ ಬಹುಶಃ ನಿಮ್ಮ ಮನೆಯಲ್ಲಿ ಒಂದು ಶಾಂತ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ನೀವು ಹೇಳಿದಂಗೆ ಒಂದು ಮಾಹಿತಿ ಯುಗದ ಒಂದು ದೊಡ್ಡ ಸಳೆತದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ನಮ್ಮ ಮಾಧ್ಯಮಗಳಿವೆ ನಮ್ಮ ಮೊಬೈಲು ನಮಗೆ ಬೇಕಾಗುವಂಥ ಚಾನಲನ್ನು ನಮಗೆ ಕೊಡ್ತಾ ಇದೆ ಅನೇಕ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗ್ತಾಯಿದೆ ಇನ್ನು ಮುಂದೆ ಎಲ್ಲಿ ಮುಡ್ತೀವೋ ಗೊತ್ತಿಲ್ಲ ಆದರೆ ಟೆಕ್ನಾಲಜಿನೇ ನಮ್ಮನ್ನು ತಗೊಂಡು ಹೋಗ್ತಾ ಇದೆ ನಮ್ಮತನವನ್ನು ನಾವು ಕಳ್ಕೊತಾ ಇದ್ದೀವಿ ಟೆಕ್ನಾಲಜಿನೇ ಅಲ್ಟಿಮೇಟ್ ಅಲ್ಲ ನಮ್ಮತನವನ್ನು ನಾವು ಬೆಳೆಸ್ಕೊಂಡು ಇಡೀ ಸಂಸ್ಕಾರಗಳನ್ನು ಒಯ್ಯುವಂಥದ್ದು ಬಹಳ ದೊಡ್ಡದು ಇವತ್ತು ಆಗ್ತಾ ಇಲ್ಲ ನಮ್ಮ ಸೋಷಿಯಲ್ ಮೀಡಿಯಾಗಳನ್ನು ಇಟ್ಕೊಂಡು ನೋಡಿ ಎಲ್ಲವೂ ಎಲ್ಲೋ ಒಂದು ಕಡೆ ಒಬ್ಬರದ್ದು ನೋಡಿದ್ರೆ ಒಬ್ಬರಿಗೆ ಒಂಥರದ ದುರಾಸೆ ಒಂದು ಒಂಥರದ ಈರ್ಸಿ ಇವೆಲ್ಲ ಈ ಮಾಧ್ಯಮಗಳಿಂದ ಬೆಳೀತವೆ ಇದಾಗಬಾರ್ದು ಹೀಗಾಗಬಾರ್ದು ಮಾಧ್ಯಮಗಳು ಯಾವುದೇ ಮಾಧ್ಯಮ ಮನುಷ್ಯನ ಏಳಿಗೆಗೆ ಅವು ದುಡಿಬೇಕು ಈ ಈ ಒಂದು ಕಲ್ಪನೆ ನಮ್ಮ ಮಾಧ್ಯಮಗಳಲ್ಲಿಯೂ ಕೂಡ ಬರಬೇಕದು ಹಾಗೆ ಆದಾಗ ಮಾತ್ರ ಬದುಕು ಅದು ಕಂಪ್ಲೀಟ್ ಆಗ್ತದೆ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವನಾಗಿ ನಾನು ಹೇಳಲಿಕ್ಕೆ ಇಷ್ಟೇ ಪಡಿಸ್ತೀನಿ ದಯವಿಟ್ಟು ಈ ಒಂದು ಪ್ರಕ್ರಿಯೆ ಏನಿದೆ ಸಹಜ ಮಾರ್ಗ ಹಾರ್ಟ್ಫುಲ್ನೆಸ್ ಪ್ರಕ್ರಿಯೆಗೆ ಒಳಗಾಗೋದಾದರೆ ಟೆಕ್ನಾಲಜಿಕಲಿ ಕೂಡ ಅವರು ಎಷ್ಟು ಅಡ್ವಾನ್ಸ್ಡ್ ಮಾಡಿದ್ದಾರೆ ಅಂದರೆ ಒಂದು ಧ್ಯಾನ ಮಾಡಬೇಕಾದ್ರೆ ಯಾರೂ ಬೇಕಾಗಿಲ್ಲ ನೀವು ಒಂದು ಮೊಬೈಲಲ್ಲಿ ಮೊಬೈಲ್ ಆ್ಯಪಲ್ಲಿ ಹೋಗಿ ನಿಮಗೆ ಒಬ್ಬ ಟ್ರೈನರ್ ಬರ್ತಾರೆ ವಿದಿನ್ ಸೆಕೆಂಡ್ಸ್ ನೀವು ಕೂತು ಧ್ಯಾನ ಮಾಡಿಕೊಂಡು ಹೇಳ್ಬೋದು ಅಷ್ಟರ ಮಟ್ಟಿಗೆ ಇಡೀ ಸಿಸ್ಟಮನ್ನು ದಾಜಿಯವರು ಮತ್ತು ಅವರೆಲ್ಲ ಸಹಚರರು ಅದನ್ನು ಬೆಳೆಸಿದ್ದಾರೆ ಅಂದರೆ ಬಹಳ ದೊಡ್ಡ ಉಪಲಬ್ಧಿ ಅಂತ ನಾವು ಇವತ್ತು ಹೇಳ್ಬೋದು ಹಾಗಾಗಿ ಟೆಕ್ನಾಲಜಿನೇ ನಮ್ಮನ್ನು ತೊಗೊಂಡು ಹೋಗಬಾರ್ದು ಏನು ಬೇಕು ಬದುಕಿಗೆ ಏನು ಬೇಕು ಅದರ ಜೊತೆಗೆ ನಾವು ಬೆಳಿಬೇಕು ಆ ನಿಟ್ಟಿನಲ್ಲಿ ಕಾನಹಾದ ನಮ್ಮ ಎಕ್ಸ್ಪೀರಿಯೆನ್ಸಸ್ ಏನಿತ್ತು ಬಹಳ ದೊಡ್ಡ ಎಕ್ಸ್ಪೀರಿಯೆನ್ಸು ಹಾಗೆ ನಾವು ಈ ಒಂದು ಕ್ಯಾಂಪಲ್ಲಿ ಬಂದಂಥ ಎಷ್ಟು ಜನ ಅಭ್ಯರ್ಥಿಗಳಿದ್ರು ಅವರಿಗೆ ನಾವು ಫಾಲೋ ಅಪ್ ಮಾಡ್ತೀವಿ ಇಷ್ಟಕ್ಕೆ ನಾವು ಕೈ ಬಿಡೋಲ್ಲ ಫಾಲೋ ಅಪ್ ಮಾಡಿ ಈ ಒಂದು ಕ್ರಿಯೆಯಲ್ಲಿ ಮುಂದುವರಿಯುವವರು ಯಾರಾದರೂ ಇದ್ದರೆ ಅವರಿಗೂ ಮತ್ತು ನಾವು ಸಹಚರರಾಗಿ ಅವರ ಹಿಂದೆ ನಿಲ್ತೀವಿ ನಿಲ್ಲಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ತಂದಿದ್ವಿ ನಾವು ಅಂದ್ಕೊಂಡಂಗೆ ಇದು ಕಾನಾದ ನಮ್ಮ ಶಿಬಿರ ಹೆಂಗಾಗ್ತದೋ ಅಂದ್ಕೊಂಡಿವಿ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸಾವಿರ ಪಾಲು ಈ ಶಿಬಿರ ಸಕ್ಸಸ್ ಆಗಿದೆ ಅದರ ಅದರ ಶ್ರೇಯಸ್ಸು ಕಾನಾದವರಿಗೂ ದಾಜಿಯವರಿಗೂ ಸಲ್ಲಬೇಕು ಅವರೆಲ್ಲರಿಗೂ ಒಂದೊಂದು ಸಲ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಬಹುಶಃ ನೀವು ಅಂದ ಹಾಗೆ ಕಾನಹಾ ಕಾಸ್ಟ್ ಅನ್ನೋ ಈ ಚಾನೆಲ್ ಮಾಧ್ಯಮದ ಕಂಪ್ಲೀಟ್ ಸದ್ಬಳಕೆ ಮಾಡ್ಕೊಳ್ತಾ ಇದೆ ಎಲ್ಲೂ ದುರುಪಯೋಗ ಮಾಡ್ಕೊಳ್ತಾ ಇಲ್ಲ ಸೊ ಮತ್ತೊಂದು ಸರಿ ನಾವು ಕಾನಾ ಕಾಸ್ಟ್ಗೆ ಇನ್ನೊಂದು ಅದ್ಭುತವಾದ ಒಂದು ಅನುಭವವನ್ನು ತಗೊಂಡು ಬರುವಾಗ ಅಲ್ಲಿವರೆಗೂ ನಿಮಗೋಸ್ಕರ ವೆಯ್ಟ್ ಮಾಡ್ತೇವೆ